ಎಲ್ಲರಿಗೂ ಶರಣಾರ್ಥಿ. ಕವಿ ಕಂಡದ್ದನ್ನ ರವಿ ಕಾಣ, ರವಿ ಕಾಣದನ್ನ ಕವಿ ಕಂಡ ಅಂತಕ್ಕಂಥ ಮಾತು ನಮ್ಮ ಮಂಜು ಕವಿಯವರು. ನಾವು ಸಾವಿರಾರು ಗೀತೆಗಳನ್ನ ರಚನೆ ಮಾಡಿ ಆಡಿದ್ದೀವಿ, ಜನಪದ ಗೀತೆಗಳನ್ನ. ಕವಿ ಇಷ್ಟು ಅವರು ಸಾಹಿತ್ಯವನ್ನ ನಮ್ಮ ಸಾಲ್ಮರ್ ತಿಮ್ಮವನ ಮೇಲೆ ನೋಡಿ, ಮರಗಳೆಲ್ಲ ತೋರ್ತಾ ಇದ್ದಾರೆ. ಎಷ್ಟು ಅದ್ಭುತವಾಗಿ ನಮ್ಮ ಕಣ್ಣು ಕಾಣ್ತದೆ ಅಂದ್ರೆ, ಮರವನ್ನೇ ನೆಟ್ಟು ಗಿಡವನ್ನೇ ಬೆಳೆಸಿ ನೆರಳನ್ನ ಕೊಟ್ಟು ಬೇಸಿಗೆ ಬಿಸಿಲೆಂದು ದಡಿದು ಬಂದವರಿಗೆ ಆಶ್ರಯ ಕೊಟ್ಟಂತ ಪುಣ್ಯ, ಆ ಮರವನ್ನ ನೆಟ್ಟು ಗಿಡವನ್ನ ಬೆಳೆಸಿದಂತ ಪುಣ್ಯವಂತಿಗೆ ಆ ಭಾಗ್ಯ, ಆ ಫಲ ಎಲ್ರಿಗೂ ಬರಲ್ಲ. ನಾವು ಮಾನವರಾಗಿ ಹುಟ್ಟಿದೀವಿ, ನಮ್ಮ ಕಾಲ ಇರೋ ತನಕ ಇರ್ತೀವಿ, ನಾವು ಉಂಟೋಗ್ತೀವಿ. ಸಾರ್ವರ್ ತಿಮ್ಮವ್ವ ಇಲ್ಲಿ ಸೂರ್ಯ ಚಂದ್ರಾದಿಗಳು ಇದರಗಂಟ್ಲು ಅವಳ ಹೆಸರು ಆ ಚಳಿನೇ ಇರುತ್ತೆ. ಹಾಗೇನೆ ನಮ್ಮ ಹುಡಿ ಚಿನ್ನಣ್ಣವರು, ನಾವು ರಾಮಸ್ವಾಮಿ ಅಂತ ನನ್ನ ಫೋನಲ್ಲಿ ನೆನೆಸ್ಕೊಂಡಿದ್ದೀನಿ. ನಾ ಎಲ್ಲರೂ ಸ್ವಾಮಿ ಸ್ವಾಮಿ ಅಂತ ಕರಿತೀನಿ. ಅವ್ರ ತಾಯಿ ತಂದೆಗಳು ರಾಮಚಂದ್ರ ಅಂತ ಕರೆದವ್ರೆ, ನಿಜಕ್ಕೂ ರಾಮಚಂದ್ರರೇ. ಎಷ್ಟೆಷ್ಟೋ ನಾನು ಕೋಟ್ಯಾಂತರ ಜನ ನೋಡಿದ್ದೀನಿ 50 ವರ್ಷ ಈ ಜನಪದ ಕಲೆಯಲ್ಲಿ. ನಾನು 15 ವರ್ಷಕ್ಕೆ ನಾನು ಕಲೆಯನ್ನ ಆಡ್ಕೊ ಬಂದಂತ ವ್ಯಕ್ತಿ. ಮಾದೇಶ್ವರ ಬೆಡ್ತಾರೆ ಒಂದು 15 ಲಕ್ಷ ಜನ, 20 ಲಕ್ಷ ಜನ ಅಂತ ಸನ್ನಿಧಿಯಲ್ಲಿ ನಾನು ಕಾರ್ಯಕ್ರಮ ಕೊಡ್ತೇ ಇರ್ತೇನೆ. ಎಂತೆಂತ ಕೋಟಿ ಕೋಟಿ ದುಡ್ಡು ದುಡ್ಡು ತುಂಬ ಬಂದಿರೋರು ಎಂತೆಂತವರು ಇರ್ತಾರೆ. ಅದರಲ್ಲೂ ನಾನು ಹೊಗಳ ಭಟ್ನಲ್ಲ, ಯಾಕಾದ್ರೂ ಈ ಸ್ವಾಮಿಗೆ ಈ ರೀತಿ ಬಂದೈತೆ, ಯಾರು ಕಷ್ಟ ಅಂತಾರೋ ಅಲ್ಲಿ ಅವ್ರು ನೆರವಾಗ್ತಾರೆ. ಎಲ್ಲರೂ ಬರಲ್ಲ ಅಂತವ್ರು ಕೋಟಿ ಕೋಟಿ ಮಡಗಿರೋರು ಬರ್ಬೋದಲ್ವಾ. ಇವರು ಕಷ್ಟ ಅಂತಕ್ಕಂಥವರಿಗೆ ನಮ್ಮ ಮಂಜು ಅವರು ಹೇಳಿದ್ರು, ಕೊರೋನಾ ಟೈಮಲ್ಲಿ ಮೇಲ್ಗಡೆ ಇದ್ದವರು ನಮ್ಮ ನಿಜ ಸತ್ಯ 2 ವರ್ಷ ನಾವು ಕೈ ಕಟ್ಟು ಕುಂತ್ಬಿಟ್ವು. ನಾನು ಆದ್ರೂ ಈಗ ಕೇಳ್ಕೊಂಡೆ, ನಾನು ಯಾವತ್ತು ಒಂದು ತಿಂಗಳಲ್ಲಿ 25 ರಾತ್ರಿ ಪ್ರೋಗ್ರಾಮ್ ಮಾಡೋದು, ದಿನ ಪ್ರತಿನಿತ್ಯನು ರಾತ್ರಿನೂ ಹೋಗಿ ಬಂದಿದ್ದೀನಿ, ಇವತ್ತು ನೈಟ್ನೂ ಹೋಗ್ಬೇಕು. ಹಾಗಾಗಿ ನಾವು 2 ವರ್ಷ ನಾವು ಕುಂತಾಗ ಗಾರೆ ಕೆಲಸಕ್ಕೆ ಹೋಗ್ತಾ ಇದ್ವು. ಅಯ್ಯ ನಾನು ಬರ್ತೀನಿ ಗಾರೆ ಕೆಲಸಕ್ಕೆ, ಏನು ಕೊಡ್ತಾರೆ ದುಡ್ಡು? 600 ರೂಪಾಯಿ ಕೊಡ್ತಾರೆ ಗಾರೆ ಕೆಲಸವರಿಗೆ, ಗಾರೆ ಕರಣಿ ಹಿಡ್ಕೊಂಡವ್ರಿಗೆ 800-900 ರೂಪಾಯಿ ಕೊಡ್ತಾರೆ. ಯಾತು ಕೂತ್ಕೊಂಡು ಕಾಲ ಕಳೆಯೋದು? ನಾನು ಬರ್ತೀನಿ ಒಂದು 5-6 ದಿನ ದುಡಿಮೆ ಮಾಡಿದ್ರೆ ಒಂದಷ್ಟು ನಮ್ಮ ಆರೋಗ್ಯಕ್ಕೂ ಒಳ್ಳೇದು. ಒಂದಷ್ಟು ಅಣ್ಣನು ಬರ್ತದೆ ಅಂತಂದಾಗ, ಏ ವಾಣ ನಿನ್ನ ಯಾರನ್ನ ಕರ್ಕೊಂಡೋಗೋರು ಅಂತ ನಮ್ ಕರ್ಕೊಂಡು ಹೋಗಿ ಹೋದ. ನಾವು ಅಷ್ಟು ಕಷ್ಟಪಟ್ಟಿದ್ದೀವಿ 2 ವರ್ಷ, ಯಾರು ಕರೀಲಿಲ್ಲ, ಎಲ್ರಿಗೂ ಕೊರೋನ. ಊರು ರಾಡಬಾಗ ನಡೆಸ್ತೀನಿ, ಕಲ್ಲಾಕುಡಿರು ಅಡ್ಡಾಡ್ಡ, ಯಾರು ನೀವು ಬರಬೇಡಿ, ನೀವು ಕೊರೋನ ತಂದು ನಡೆಸ್ಬಿಡ್ತೀರಿ ಅಂತ. ನೋಡಿ ಅವ್ರು ಆ ಮಾತಂದ್ರು ಮುಂಜಣ್ಣವರು, ಮೇಲ್ಗಡೆ ಇದ್ದ ಅವರು ಬಂದು ಆ ಕಲಾವಿದ ಕಷ್ಟ ಏನು ಅನ್ನೋದನ್ನ ಹೊರತ್ಕೊಂಡವ್ರು ಸಹಾಯ ಮಾಡೋರಲ್ಲ, ಅದು ಕೋಟಿ ಕೋಟಿ ಪುಣ್ಯ. ನಾವು ಯಾರ್ಯಾರು ಏನೇನೋ ಹೊತ್ಕೊಂಡೋಗಲ್ಲ. ಅದಕ್ಕೇನೆ ಒಳಿತು ಮಾಡೋ ಮನಸ್ಸ ಇರೋದು 3 ದಿವಸ. ನೀವು ಒಳ್ಳೇದು ಮಾಡೋಗು, ಕೆಟ್ಟದಂತೂ ಬಯಸ್ಬೇಡ. ನಮ್ಮ ಕೈಲಾಯ್ತ ಸಹಾಯ ಮಾಡುವ ಇಲ್ವಾ? ನೋಡಪ್ಪ ಆ ಮುಂದಿನ ಮನೆ ಅವ್ರು ಕೊಡ್ತಾರೆ ಹೋಗಪ್ಪ ಅಂತೇಳಿ ಮುಂದಿನ ಮನೆ ತೋರೋಣ. ಅಂದ್ರೆ ಕಲ್ಲಾಗುವಂತ ಕೆಲಸ ಯಾರು ಮಾಡಬಾರ್ದು ಅಂತ. ಹಾಗೆ ನಾವು ಎಷ್ಟು ಪದಗಳ ಉಪಯೋಗಿಸ್ತಿರುವ ಸಾರದು ಉಡಿ ಚಿನ್ನಣ್ಣವ್ರಿಗೆ, ಇದ್ಯಾವುದೋ ಹಿಂದಿನ ಜನ್ಮದ ಪೂರ್ವ ಜನ್ಮದ ಪುಣ್ಯ. ಅವ್ರ ತಾಯಿ ತಂದೆಗಳು ಅಂತ ಮಗನಿಗೆ ಜನ್ಮ ಕೊಟ್ಟಾರೆ ಅಂತಂದ್ರೆ, ಕೃಷ್ಣ ದೇವಕಿ ಹೊಟ್ಟೆ ಒಳಗೆ ಹುಟ್ಟಿದ್ದು 8ನೇ ಮಗನಾಗಿ ಸೋದ್ರ ಮಾವನ ಸಂಹಾರ ಮಾಡ್ದ. ಇನ್ನು ಮದ್ಮದ್ರು ಹುಟ್ಟಿದವ್ರೆಲ್ಲರೂ ಸೋದ್ರ ಮಾವ ಕಂಸ ಎಲ್ಲರೂ ಕೊಂದಾಗ್ತ. ಅಲ್ಲಿ ಉಳ್ಕೊಂಡವನೇ 8ನೇ ಮಗನಾಗಿ ಕೃಷ್ಣ. ಹಾಗೇನೆ 14ನೇ ಮಗನಾಗಿ ಹುಟ್ಟಿದವರು ಡಾಕ್ಟರ್ ಅಂಬೇಡ್ಕರ್ ಅವರು. 13 ಜನ ಇವ್ರಿಗೆ ಯಾಕೆ ಬುದ್ಧಿ ಇರಲಿಲ್ಲ? ಇವ್ರಿಗಿನ್ನ ಮದುಮಗನೇ ಹುಟ್ಟಿದವ್ರಲ್ವೇ ಅವರೆಲ್ಲರೂ. ಇವ್ರ ರೀತಿ ಇವ್ರ ಕಡೆ ಆಸಕ್ತಿ, ನಾನು ವಿದ್ಯಾದನ್ನ ಈ ರೀತಿ ಓದ್ಬೇಕು ಅಂತ ಛಲ ತಕೊಂಡು ಓದ್ದವ್ರು ಯಾರು? ಅಂಬೇಡ್ಕರ್. ಹಂಗೆ ಇವ್ರು ಯಾವುದೋ ಜನ್ಮದ ಪುಣ್ಯ. ನಮ್ಮ ಉಡಿ ಚಿನ್ನಣ್ಣವರು ಪಾಪ ಬಡವ್ರು ಕಂಡ್ರೆ ಕರಿಕರ ಇಟ್ಟು ಅವ್ರು ಸಹಾಯ ಮಾಡ್ತಾ ಇದ್ದಾರೆ. ನಾನು ಕೇಳೋದಷ್ಟೇ, ಕೆರೆಯ ನೀರೇ ಕೆರೆಗೆ ಚೆಲ್ಲು ಶಿವ. ನೀವೊಬ್ಬ ಒಲಿದು ಕೋಟಿ ಕೋಟಿ ಕೊಡುವುದಾದರೆ, ಬಜೆಟ್ಟು ಬಂಗ್ಲೆ ಬಂಗ್ಲೆ ಕಟ್ಸೋರು ಬೇರೆ ಜನಗಳಿದ್ರು, ಕೋಟಿ ಕೋಟಿ ಹಣ ಬಂದ್ರು ಬಡವರಿಗೆ ಯಾರು ಕಷ್ಟದಲ್ಲಿದ್ದಾರೆ ಅವರೆಲ್ಲರಿಗೂ ಸಹಾಯ ಮಾಡ್ತಕ್ಕಂಥ ವ್ಯಕ್ತಿ ಅಂದರೆ ನಮ್ಮ ಉಡಿ ಚಿನ್ನಣ್ಣವರು ರಾಮಚಂದ್ರಮೂರ್ತಿ. ಅವರಿಗೆ 100 ಸಾಯಿ ಸ್ವಾಮಿಗೆ ಕೊಡಿ ಅಂತ
ದೇವರಲ್ಲಿ ನಾನು ಪ್ರಾರ್ಥನೆ ಮಾಡ್ಕೊಂತೀನಿ. ನಮ್ಮ ಮುಂಜು ನೋಡಿ ಎಂತ ಚಂದುಳ್ಳು ಪದ ಬರ್ದವ್ರೆ. ಆಣ್ಗಳು ಕೇಳಿದ್ವಲ್ಲ ಸಾಲ್ಮರ್ ತಿಮ್ಮಕ್ಕನವ್ರದು ಮತ್ತು ಜಾತಿ ಜಾತಿ ಬಗ್ಗೆ ನಾವು ಮೆಹರ್ ಮುತ್ತಣ ಸಿನಿಮಾ ನೋಡಿದ್ವು. ಒಂದೇ ನಾಡು ಒಂದೇ ಕುಲವು ಒಂದೇ ದೈವವು ಹಾಡವೇ ನೋಡಿ. ಆವತ್ತಿನ ಹಾಡು ನನಗೆ ಇವಾಗ ಇವ್ರು ಬರೆದಿರ್ತಕ್ಕಂಥ ಹಾಡು ಎಂತ ಅದ್ಭುತವಾಗಿ ಬರ್ತೀರಪ್ಪ. ಜಾತಿ ಜಾತಿ ಯಾವ್ದೇನೇನಿಲ್ಲ ಸ್ವಾಮಿ, ಇದೇನೇನೂ ಇಲ್ಲ, ಮನುಷ್ಯರು ಕಟ್ಕೊಂಡಿರೋದು ಅಷ್ಟೇ ಎಲ್ಲರೂ. ಅದಕ್ಕೆ ನೋಡಿ ರಾಜ್ಕುಮಾರು, ಹಳ್ಳಿಯಾದರೇನು ಶಿವ, ಡಿಲ್ಲಿಯಾದರೇನು ಶಿವ, ಜನರೆಲ್ಲ ಒಂದೇ ಶಿವ, ಎಲ್ಲ ನಿನ್ನಂತೆ ಶಿವ, ಎಲ್ಲರೂ ಅವನಂತೆ, ಎಲ್ಲರೂ ಕಂತೆ ಕಟ್ಟದೆ ಗೊಂತ ಹೊಗೆ ಇದೆ ಯಾರು ಈ ಭೂಮಿ ಮೇಲೆ. ಆ ಪಾಟಿ ರಾಜರಾದ್ರು ಅಂಗ ವಂಗ ಕಳಿಂಗ ಕಾಶ್ಮೀರ ಕೊಚ್ಚಿ ಕೊಡಯಾನ ಸಿಂಧು ಭೈರವಿ ಮಹಾರಾಷ್ಟ್ರ ವಿಜಯನಗರ ಸಾಮ್ರಾಜ್ಯವನ್ನು ಆಡದಂತ ರಾಜರಾಜರುಗಳೇ ಈ ಮಣ್ಣಲ್ಲಿ ಮಣ್ಣಾಗಿ ಹೋಗವ್ರೆ. ಇನ್ನು ನಮ್ಗೇನೇನು ಅಲ್ಲ, ನಾವು ಒಂದಿನ ಮಣ್ಣಾಗಿ ಹೋಯ್ತೀವಿ ಇಲ್ಲ ಸುಟ್ಟು ಪೂಜೆ ಆಗಿ ಹೋಯ್ತೀವಿ. ಇದಿಷ್ಟೇ ಭಗವಂತ ಎಲ್ರಿಗೂ ಒಳ್ಳೇದು ಮಾಡಲಿ. ಮಂಜಣ್ಣಿಗೆ ಇನ್ನೂ ಹೆಚ್ಚಿನ ಹಾಡುಗಳನ್ನು ಬರುವಂತ ಶಕ್ತಿ ಕೊಡಲಿ. ನಾನು ಅವರು ಬರೆದಂತ ಹಾಡಿಗೆ ಯಾವತ್ತಾರು ಒಂದಿನ ನನ್ನದೊಂದು ಧ್ವನಿಯನ್ನ ಅವರ ಹಾಡಿಗೆ ನಾ ಕೊಡ್ಬೇಕು ಅಂತ ನಾನು ತೀರ್ಮಾನ ಮಾಡಿದ್ದೀನಿ. ನಿನ್ನೆ ಒಂದು ಸಿನಿಮಾಕ್ಕೆ ಯಾವುದು ಕುಜರ ಅಂತ ಅಂತಕ್ಕಂತ ಸಿನಿಮಾ ಅಲ್ಲಿ ಒಂದು ಹಾಡು ಹಾಡು ಬಂದಿದ್ದೀನಿ, ಬಹಳ ಅದ್ಭುತವಾಗಿದೆ. ಹಾಗೆ ನಮ್ಮ ಮಂಜಣ್ಣವ್ರು ಹೇಳಿದ್ರೆ, ನಮ್ಮ ಉಡಿ ಚಿನ್ನಣ್ಣವ್ರು ಹೇಳಿದ್ರೆ ನಾನು ಒಂದು ಹಾಡನ್ನು ಹಾಡ್ಕೊಡ್ತೀನಿ ಎಲ್ರಿಗೂ. ಮಡೇ ಮಂಜೇಶ್ವರ ಒಳ್ಳೇದು ಮಾಡಿ.